ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಎಸ್ ಯಡಿಯೂರಪ್ಪನವರ ನಿವಾಸಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇದೆ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಎಸ್ ಯಡಿಯೂರಪ್ಪನವರ ಧವಳಗಿರಿ ನಿವಾಸಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ ಸದಾಶಿವನಗರ ಠಾಣೆಯ ಪೊಲೀಸರು ಭೇಟಿಯನ್ನು ಕೊಟ್ಟಿರುವಂತಹದ್ದು ಈ ರೀತಿಯ ಪ್ರಕರಣದಲ್ಲಿ ಒಂದಿಷ್ಟು ಅನ್ನು ಫಾಲೋ ಮಾಡಬೇಕಾಗುತ್ತೆ ಬಿ ಎಸ್ ಯಡಿಯೂರಪ್ಪನವರ ಹೇಳಿಕೆಯನ್ನು ಕೂಡ ದಾಖಲಿಸುವಂತಹ ಸಾಧ್ಯತೆ ಇರುವಂತಹದ್ದು ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಎಸ್ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಹೌದು ಸಹಾಯ ಕೇಳಿಕೊಂಡು ಮನೆ ಹತ್ರ ಬಂದಿದ್ದರು ನಾನು ಸಹಾಯ ಮಾಡಿದ್ದು ಕೂಡ ಹೌದು ಪೊಲೀಸ್ ಕಮಿಷನರ್ಗೂ ಕೂಡ ಇವರ ಸಮಸ್ಯೆಯನ್ನು ತಲುಪಿಸುವಂತಹ ಕೆಲಸ ಮಾಡಿದ್ದೆ ಉಪಕಾರ ಮಾಡಿದ್ದಕ್ಕೆ ನನಗೇನೆ ಅಪಕಾರ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಬಿ ಎಸ್ ಯಡಿಯೂರಪ್ಪನವರು ಆಡಿದರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಸೂದ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಇದೆ ಅಂತ ಹೇಳಿ ಮಸೂದ್ ಪ್ರೇಮ್ ನಿನ್ನೆ ತಡರಾತ್ರಿಯಲ್ಲಿ ಏನು ಪ್ರಕರಣ ದಾಖಲಾಗಿದೆ ಆ ಪ್ರಕರಣ ಸಂಬಂಧಪಟ್ಟಂತೆ ಸರ್ಕಾರನೂ ಕೂಡ ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಮಾಲೋಚನೆ ಮಾಡ್ತಿದೆ ಈಗಾಗಲೇ ಡಿಕೆಶಿ ಅವರು ಅವರನ್ನ ಭೇಟಿ ಮಾಡಿ ಸಮಾಲೋಚನೆ ಮಾಡಿದ್ದಾರೆ ಆದರೆ ಇದೊಂದು ಸೂಕ್ಷ್ಮ ವಿಚಾರ ಆಗಿರೋ ಹಿನ್ನೆಲೆಯಲ್ಲಿ ಮೇಲ್ನೋಟಕ್ಕೆ ಎಲ್ಲೋ ಒಂದು ಕಡೆ ಇದು ಏನಾದರೂ ರಾಜಕೀಯ ಪ್ರೇರಿತ ಇದೆಯಾ ಅನ್ನುವಂಥದ್ದನ್ನ ಸರ್ಕಾರ ಗಮನಿಸ್ತಾ ಇದೆ ಮೇಲ್ನೋಟಕ್ಕೆ ಯಾವ ರೀತಿ ಕಾಣಿಸ್ತಾ ಇದೆಯೋ ಒಳನೋಟ ಬೇರೆ ತರ ಇದೆ ಅನ್ನುವಂತಹ ಚಿತ್ರಣ ಕೂಡ ಈಗಾಗಲೇ ಸರ್ಕಾರಕ್ಕೆ ಸ್ಪಷ್ಟ ಆಗಿದೆ ಈ ದೂರಿನ ಹಿನ್ನೆಲೆ ಬಗ್ಗೆ ಸರ್ಕಾರ ಪರಿಶೋಧನೆ ಮಾಡ್ತಾ ಇದೆ ಪೊಲೀಸ್ ವಿಭಾಗ ಪರಿಶೋಧನೆ ಮಾಡ್ತಾ ಇರುವಂತದ್ದು ದೂರಿನ ಹಿನ್ನೆಲೆಯಲ್ಲಿ ಏನು ಹುರುಳಿದೆ ಸತ್ವ ಇದೆ ಅನ್ನುವಂಥದ್ದು ಕೂಡ ಆರೋಪ ನಿಜನ ಅನ್ನುವ ನಿಟ್ಟಿನಲ್ಲೂ ಕೂಡ ಮೊದಲು ಒಂದು ರೀತಿಯಲ್ಲಿ ತನಿಖೆಗೆ ಆ ಹಂತದಲ್ಲಿ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಸ್ಪಷ್ಟ ಆಗಬೇಕು ಈ ಒಂದು ಆರೋಪದಲ್ಲಿ ಏನಾದರೂ ಹುರುಳಿದೆಯಾ ಬೇರೆ ಏನಾದರೂ ದುರುದ್ದೇಶ ಇದೆಯಾ ಇದನ್ನ ಫಸ್ಟ್ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸ್ಕೊಂಡು ನಂದು ನಂತರ ಕಾನೂನಾತ್ಮಕ ಕ್ರಮಕ್ಕೆ ಮುಂದಾಗುವ ಸಾಧ್ಯತೆ ಇದೆ ಈ ಸಂಬಂಧಪಟ್ಟಂತೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ತಮ್ಮ ಮೇಲಿನ ಆರೋಪ ನಿರಾಧಾರ ಅಂತ ಹೇಳಿರುವಂತ ಯಡಿಯೂರಪ್ಪನವರು ಇದೊಂದು ರಾಜಕೀಯ ಪ್ರೇರಿತ ಅಂತ ನಾನು ಹೇಳೋದಿಲ್ಲ ಆದರೆ ತಾಯಿ ಮಗಳು ಮನೆ ಮುಂದೆ ಕಣ್ಣೀರು ಹಾಕ್ತಿದ್ದಾಗ ಮನೆ ಒಳಗಡೆ ಕರೆದು ಕಷ್ಟ ಕೇಳದೆ ಪೊಲೀಸ್ ಗೆ ದೂರು ಮಾಡಿ ಫೋನ್ ಮಾಡಿ ಅವರಿಗೆ ಅವ್ರ ಬಳಿನೂ ಕೂಡ ಕಳಿಸ್ಕೊಟ್ಟೆ ಕಷ್ಟ ಇದೆ ಅಂದಾಗ ದುಡ್ಡು ಕೂಡ ಕೊಟ್ಟೆ ಆದರೆ ಉಪಕಾರ ಮಾಡಕ್ಕೆ ಹೋದವನು ನಾನು ನನ್ನ ಮೇಲೇನೆ ಈ ತರ ಆರೋಪ ಮಾಡಿದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಮಹಿಳೆಯ ಮಾನಸಿಕ ಸ್ಥಿಮಿತ ಸರಿ ಇಲ್ಲ ಅಂತ ನಾನು ಕೂಡ ಅಂದ್ಕೊಂಡೆ ತಕ್ಷಣ ಪೊಲೀಸರು ಕೂಡ ಗಮನಕ್ಕೆ ತಂದು ಏನು ಕಷ್ಟ ಕೇಳಿ ಅನ್ನೋ ಪೊಲೀಸ್ ಕಮಿಷನರ್ಗೂ ಕೂಡ ಹೇಳಿದೆ ಅನ್ನುವಂತ ಮಾತನ್ನ ಹೇಳಿದ್ರು ಉಪಕಾರ ಹೋಗಿ ನನ್ನ ಮೇಲೆ ಈ ತರ ಆರೋಪ ಬಂದಿದೆ ಒಂದ್ ರೀತಿಯಲ್ಲಿ ಮುಜುಗರ ಒಂದ್ ರೀತಿಯಲ್ಲಿ ಒಳಗಡೆ ನೋವು ತುಂಬಿಕೊಂಡು ಮುಖದಲ್ಲಿ ನಗು ತಂದ್ಕೊಂಡು ಅವರು ಮಾತನಾಡ್ತಾ ಇದ್ರು ಆದರೆ ಯಾವ ರೀತಿ ಇದನ್ನು ಎದುರಿಸಬೇಕು ಆ ರೀತಿ ಎದುರಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಇನ್ನು ಪ್ರಕರಣ ಸಂಬಂಧಪಟ್ಟಂತೆ ಪ್ರಾಥಮಿಕ ಹಂತದ ಒಂದು ರೀತಿಯಲ್ಲಿ ಮಾಹಿತಿ ಸಂಗ್ರಹಕ್ಕಾಗಿ ಸದಾಶಿವನಗರ ಪೊಲೀಸರು ಕೂಡ ಯಡಿಯೂರಪ್ಪನವರ ಧವಳಗಿರಿ ನಿವಾಸಕ್ಕೆ ಬಂದು ಹೋಗಿದ್ದಾರೆ ಇಲ್ಲೂ ಕೂಡ ಅವರು ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಆದರೆ ಈ ಪ್ರಕರಣ ಮುಂದೆ ಯಾವ ರೀತಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ನೋಡಬೇಕಾಗುತ್ತೆ ಮೇಲ್ನೋಟಕ್ಕೆ ರಾಜಕೀಯ ಪ್ರೇರಿತ ಯಾವುದೂ ಇಲ್ಲ ರಾಜಕೀಯ ಸಂಚಿತನ ಇದೆ ಅಂತ ನಾನು ಆರೋಪ ಮಾಡಲ್ಲ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ ಆದರೆ ಸರ್ಕಾರ ಇದನ್ನ ಮೊದಲು ಖಚಿತಪಡಿಸಿಕೊಳ್ಳೋ ನಿಟ್ಟಿನಲ್ಲಿ ಅದೇ ಪ್ರಾಥಮಿಕ ಮುಖ್ಯ ಆಗಿರುತ್ತೆ ಇದರಲ್ಲಿ ಏನಾದ್ರು ಇದೆಯಾ ಈ ಸತ್ವ ಇದೆಯಾ ಅಥವಾ ಆರೋಪ ನಿಜನ ಯಾಕೆಂದ್ರೆ ಈ ಹಿಂದೆನೂ ಕೂಡ ಐವತ್ ಅಧಿಕಾರಿಗಳ ಉದ್ಯಮಿಗಳ ವಿರುದ್ಧ ಈ ಮಹಿಳೆ ದೂರ ಕೊಟ್ಟಿದ್ದಾರೆ ಹಾಗಾಗಿ ಏನಿದೆ ಏನಿಲ್ಲ ಅಂತ ತನಿಖೆ ಆದ ನಂತರ ಗೊತ್ತಾಗುತ್ತೆ ಪ್ರೇಮ್ ಓಕೆ ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ ಸದಾಶಿವ ನಗರ ಠಾಣೆಯ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿ ಪಡೆಯುವಂತಹ ಸಾಧ್ಯತೆ ಇದೆ